ോടുതാ നിന്നു ആടുത്താടു ಹಾಯ್ ಗೈಸ್ ವೆಲ್ಕಮ್ ಟು ಎನ್ ಎಸ್ ಕ್ರೀಷಿಯನ್ಸ್ ಸೆವೆನ್ ಯೂಟ್ಯೂಬ್ ಚಾನಲ್ ಗೈಝ್ ನಾನು ಸಾಗರಿತ್ ಗೌಡ ಗೈಸ್ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂದರೆ ನೀವು ಡೆಮೋಲಿ ನೋಡಿದ್ದೀರಲ್ವಾ ಈ ರೀತಿಯ ಒಂದು ಟ್ರೆಂಡಿಂಗ್ ಸ್ಟಡಸ್ ವಿಡೋನ ನೀವು ಕೂಡ ನಿಮ್ಮ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಉಡನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನಾನು ಪ್ರೆಸ್ ಮಾಡಿಬಿಟ್ಟು ಅನ್ನೋ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಆಗಿ ಬರುತ್ತೆ ಗೈಸ್ ಕೈನ್ ಮಾಸ್ ಅಪ್ಲಿಕೇಶನ್ ಓಪನ್ ನಂತರ ಇಲ್ಲಿ ನೈನ್ ಇಷ್ಟು ಸಿಕ್ಸ್ ಸೆಲೆಕ್ಟ್ ಮಾಡಿಕೊಂಡು ಬಿಡೋಮಲ್ಲಿ ನಿಮಗೆ ಕ್ರಿಯೇಟ್ ಅಂತ ಇರುತ್ತೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಬ್ಯಾಕ್ ಗ್ರೌಂಡ್ ಫೋಲ್ಡ್ ಇರುತ್ತಲ್ಲ ಆ ಫೋಲ್ಡರ್ನ ಓಪನ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಒಂದು ಬ್ಲಾಕ್ ಕಲರ್ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತೆ ನೋಡಿ ಇದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಬ್ಲಾಕ್ ಕಲರ್ ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಮಾಡಿದ ನಂತರ ಟೋಪಲ್ಲಿ ನಿಮಗೆ ಇಂಟು ಮಾರ್ಕೆಟ್ ಅಲ್ಲಿ ಕ್ಲಿಕ್ ಮಾಡಿ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಅಂದ್ರೆ ತರ್ಟಿ ಸೆಕೆಂಡ್ವರ್ಗೂ ಕೂಡ ಇರುತ್ತೆ ಲಿರಿಕ್ಸ್ ಕೂಡ ಸೊ ನೀವು ತರ್ಟಿ ಸೆಕೆಂಡ್ ಬೇಕು ತರ್ಟಿ ಸೆಕೆಂಡ್ ಫಿಫ್ಟೀನ್ ಸೆಕೆಂಡ್ ಬೇಕು ಫಿಫ್ಟೀನ್ ಸೆಕೆಂಡ್ ವರೆಗೂ ಎಕ್ಸ್ಟೆಂಡ್ ಮಾಡಬಹುದು ಎಂಡಿಂಗ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಕೊಂಡು ಈ ರೀತಿ ಏನ್ ಮಾಡಬೇಕಾಗುತ್ತೆ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಜಸ್ಟ್ ಡೆಮೋಗೋಸ್ಕರ ಒಂದು ಫಿಫ್ಟೀನ್ ಸೆಕೆಂಡಿಗೆ ನೀವುಸ್ಕೊತಾ ಇದ್ದೀನಿ ನೀವು ವಾಟ್ಸ್ಆಪ್ ಸ್ಟೇಟಸ್ಗೋಸ್ಕರ ಬೇಕು ಅಂದರೆ ಒಂದು ತರ್ಟಿ ಸೆಕೆಂಡ್ ಕೂಡ ಎಕ್ಸ್ಟೆಂಡ್ ಮಾಡ್ಕೊಬೋದು ಮತ್ತೆ ಇಲ್ಲಿ ನೀವು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡ ನಂತರ ಇಲ್ಲಿ ಲೇಯರ್ ಆಪ್ಷನ್ ಇರುತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಕ್ಲಿಕ್ ಮಾಡಿ ಮೀಡಿಯಮ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಾ ಈ ಪಿ ಎನ್ ಜಿನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ಪಿ ಎನ್ ಜಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಸ್ಪ್ಲಿಟ್ ಸ್ಕ್ರೀನ್ ಅಂತ ಟಾಪ್ ಅಲ್ಲಿ ರೈಟ್ ಸೈಡ್ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಫಿಲ್ ಅಂತ ಇರುತ್ತೆ ನೋಡಿ ಬಾಕ್ಸ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಕ್ಟಾಗಿ ಫಿಲ್ ಆಗುತ್ತೆ ನಂತರ ಇದೇ ಇಮೇಜ್ ಪಿ ಎನ್ ಜಿ ಮೆಟ್ ಟಾಪ್ ಮಾಡಿ ಇದನ್ನು ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಬ್ಯಾಕ್ ಗ್ರೌಂಡ್ ಇಮೇಜ್ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ರೋ ಅಲ್ಲಿವರೆಗೂ ಕೂಡ ಈ ಪಿ ಇಂಜಿನ್ ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟೆಂಡ್ ಮಾಡಿದ ನಂತರ ಮತ್ತೆ ಇಲ್ಲಿ ನೀವು ಸ್ಟಾಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ ಮೂವ್ ಮಾಡ್ಕೊಂಡ ನಂತರ ಇಲ್ಲಿ ಲೇರ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿಕೊಡಿ ಬ್ಯಾಕ್ ಗ್ರೌಂಡ್ ಇಮೇಜ್ ಕೂಡ ನಿಮಗೆ ಕೊಟ್ಟಿರುತ್ತೆ ಡಿಸ್ಕ್ರಿಪ್ಷನ್ ಇರುತ್ತೆ ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿ ಇದನ್ನು ಕೂಡ ನೀವು ಏನು ಮಾಡಬೇಕಾಗುತ್ತೆ ಲೆಫ್ಟ್ ಸೈಡ್ ಟಾಪಕ್ಕೆ ತಗೊಂಡೋಗಿ ಎಂಡಲ್ಲಿ ಒಂದು ಯಾರೋ ಮಾರ್ಕ್ ಇರುತ್ತಲ್ಲ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡು ಎಕ್ಸ್ಟ್ರಾ ಸೈಜ್ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ರೇಷ್ಯೋಗೆ ಐಟಿಗೆ ಅಡ್ಜಸ್ಟ್ ಆಗೋ ರೀತಿ ಸೈಜ್ ಇನ್ಕ್ರೀಸ್ ಮಾಡಿ ಫಸ್ಟು ಐಟಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ ಸೊ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಸ್ವೈಪ್ ಮಾಡಿ ಇಲ್ಲಿ ಕರೆಕ್ಟಾಗಿ ಬಾರ್ಡರ್ ಇರುತ್ತೆ ನೋಡಿ ಇದು ಈ ಬಾರ್ಡರಿಗೆ ನಿಲ್ಸ್ಕೊಬೇಕಾಗತ್ತೆ ಟಾಪಲ್ಲಿ ತ್ರೀ ದೊಡ್ಡ ಕ್ಲಿಕ್ ಮಾಡಿ ಸೆಂಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಸೈಡಿಗೆ ಹೋಗುತ್ತೆ ಮತ್ತು ಇದೇ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟೆಂಡ್ ಮಾಡಿದ ನಂತರ ಮತ್ತೆಲ್ಲಿ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ಇದೇ ಬ್ಯಾಕ್ಗ್ರೌಂಡ್ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಕೀ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೀ ಮೇಲೆ ಕ್ಲಿಕ್ ಮಾಡಿದ ನಂತರ ಎಂಡಿಗೆ ನಿಲ್ಸ್ಕೊಂಡು ಸ್ವಲ್ಪ ಹಿಂದಕ್ಕೆ ತೊಗೊಳ್ಳಿ ಅಲ್ಲೊಂದು ಪ್ಲಸ್ ಮಾರ್ಕ್ ಮಾರ್ಕಿನೇಬಲ್ ಮಾಡಿಬಿಟ್ಟು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ರೈಟ್ ಸೈಡ್ ಬ್ಲಾಕ್ ಸ್ಕ್ರೀನ್ ಬರೋವರೆಗೂ ಸ್ವೈಪ್ ಮಾಡಿ ಬ್ಲಾಕ್ ಸ್ಕ್ರೀನ್ ಬಂದಿದ ತಕ್ಷಣ ಸ್ಟಾಪ್ ಮಾಡ್ಕೊಳ್ಳಿ ಈ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಇಮೇಜ್ಗೆ ಏನಾಗಿರುತ್ತೆ ಅಂದರೆ ಒಂದು ಆನಿಮೇಷನ್ ಎಫೆಕ್ಟು ಮೂವಿಂಗ್ ಆನಿಮೇಷನ್ ಎಫೆಕ್ಟು ಆಗಿರುತ್ತೆ ಇವಾಗ ನಮಗೆ ಟ್ರೈನ್ ಮೂವ್ ಆಗ್ತಿದೆ ಅನ್ನೋ ರೀತಿ ಶೋ ಆಗುತ್ತೆ ಓಕೆನಾ ಬಟ್ ಟ್ರೈನ್ ಮೂವ್ ಆಗ್ತಿರಲ್ಲ ಬ್ಯಾಕ್ ಇಮೇಜ್ ಮೂವ್ ಆಗ್ತಾ ಇರುತ್ತೆ ಮತ್ತು ಸ್ಟಡಿಂಗಲ್ಲಿ ನಿಲ್ಲಿಸ್ಕೊಳ್ಳಿ ನೀವು ಬ್ಯಾಕಿಗೆ ಬಂದು ಪಿಕ್ಸರ್ಡ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ನೀವು ಯಾರು ಫೋಟೋ ಆಡ್ ಮಾಡಬೇಕು ಅನ್ಕೊಂಡಿರುತ್ತೆ ಅವ್ರ ಫೋಟೋ ಬ್ಯಾಗ್ರೌಂಡ್ ರಿಮೂವ್ ಮಾಡಬೇಕಾಗುತ್ತೆ ಸೊ ಪಿಕ್ಸರ್ಡ್ ಅಪ್ಲಿಕೇಶನ್ ಓಪನ್ ಮಾಡಿ ಟೆಲಿಗ್ರಾಮಲ್ಲಿ ಕೂಡ ಕೊಟ್ಟಿರ್ತೀನಿ ಎಡಿಟಿವ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಗ್ಯಾಲರಿ ಓಪನ್ ಆಗುತ್ತೆ ಯಾರ ಫೋಟೋ ಬೇಕು ಅವ್ರ ಫೋಟೋ ಸೆಲೆಕ್ಟ್ ಮಾಡಿ ಇಂಟರ್ನೆಟ್ ಅಲ್ಲಿ ಇರಬೇಕಾಗುತ್ತೆ ಆನ್ ಆನ್ ಮಾಡಿದ ನಂತರ ರಿಮೂವ್ ಬಿಜಿ ಮೇಲೆ ಕ್ಲಿಕ್ ಮಾಡಿ ಒನ್ ಫೈವ್ ಸೆಕೆಂಡ್ ಒಳಗಡೆ ಪರ್ಫೆಕ್ಟಾಗಿ ಏನಾಗುತ್ತೆ ಅಂದರೆ ಬ್ಯಾಕ್ ಗ್ರೌಂಡಲ್ಲಿ

ಎರೇಸ್ ಆಗಿದ್ದ ನಂತರ ಟಾಪಲ್ಲಿ ಡೌನ್ಲೋಡ್ ಸಿಂಬಲ್ ಇರುತ್ತೆ ಡೌನ್ಲೋಡ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡಿದರೆ ಜೆ ಪಿ ಜಿ ಜಿ ಪಿ ಡಿ ಎಫ್ ಅಂತ ಕೇಳುತ್ತೆ ಇಲ್ಲಿ ಎನ್ ಜಿ ಅಂತ ಇರುತ್ತೆ ನೋಡಿ ಸೆವೆ ಪಿ ಎನ್ ಜಿ ಅಂತ ಪಿ ಎನ್ ಜಿ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಪಿಕ್ಸರ್ ಅನ್ನ ಒಂದು ಫೋಲ್ಡರ್ಗೆ ಹೋಗಿ ಸೇವ್ ಆಗುತ್ತೆ ಇದು ನೀವು ಬ್ಯಾಕಿಗೆ ಬಂದು ಕೈನ್ಮಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ನಿಲ್ಸ್ಕೊಳ್ಳಿ ಲೇಯರ್ ಮೇಲೆ ಟ್ಯಾಪ್ ಮಟ್ಟ ಮೀಡಿಯಮಲ್ಲಿ ಕ್ಲಿಕ್ ಮಾಡ್ಕೊಂಡು ಪಿಕ್ಸರ್ಟ್ ಫೋಲ್ಡರ್ನ ಓಪನ್ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ನ ಜಸ್ಟ್ ರಿಮೂವ್ ಮಾಡಿರ್ತೀರ ಅಲ್ವಾ ಆ ಪಿ ಎನ್ ಜಿನ ಇವಾಗ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸೈಜ್ನ ನೀವು ಡಿಕ್ರೀಸ್ ಮಾಡ್ಕೊಂಡು ರೈಟ್ ಸೈಡ್ ಸ್ಪೇಸ್ ಇರುತ್ತೆ ನೋಡಿ ಇಲ್ಲಿಗೆ ತೊಗೊಂಡು ಬನ್ನಿ ಡೊಟಿಟನ್ ಕ್ಲಿಕ್ ಮಾಡಿ ಸೆಂಟು ಬ್ಯಾಕ್ರ್ಡ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಮೇಲೆ ಅಂದರೆ ಕಂಪ್ಲೀಟ್ ಬ್ಯಾಕ್ ಸೈಡ್ಗೆ ಹೋಗ್ಬಿಡುತ್ತ ಅದಕ್ಕೋಸ್ಕರ ಬ್ಯಾಕ್ವರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಇದನ್ನು ಓಕೆ ನಾ ಈ ರೀತಿ ನಿಲ್ಸ್ಕೊಳ್ಳಿ ಈ ರೀತಿ ನಿಲ್ಸ್ಕೊಂಡ ನಂತರ ಮತ್ತೆ ಲಿರಿಕ್ಸ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಸೊ ಸ್ಟಾರ್ಟಿಂಗಲ್ಲಿ ಲೇಯರ್ ಮೇಲೆ ಟ್ಯಾಪ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಬ್ಲಾಗ್ಸಿನ ಲಿರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸ್ವೈಪ್ ಮಾಡಬೇಕಾಗುತ್ತೆ ಇಲ್ಲಿ ಬ್ಲೆಂಡಿಂಗ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಕ್ರೀನ್ ಅಪ್ಲೈ ಮಾಡಿ ಬ್ಲಾಕ್ ಕಲರ್ ರಿಮೂವ್ ಆಗುತ್ತೆ ಇಲ್ಲಿ ಲಿರಿಕ್ಸ್ ಏನಾಗುತ್ತೆ ಅಂದರೆ ಶೋ ಆಗುತ್ತೆ ಇಲ್ಲಿ ಬಾಟಮಲ್ಲಿ ಬ್ಲಾಕ್ಸ್ ಆಡ್ ಇರುತ್ತೆ ನೋಡಿ ಇದ್ರ ಹತ್ರ ತೊಗೊಂಡು ಬನ್ನಿ ಅಂದರೆ ನಮಗೆ ಗ್ಲೋಯಿಂಗ್ ಎಫೆಕ್ಟ್ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಏನೇ ನೆಕ್ಸ್ಟು ನೀವು ವಿಡಿಯೋ ಪ್ಲೇ ಮಾಡಿ ಫ್ಲಿಪ್ ಎಫೆಕ್ಟು ಈ ಲಿರಿಕ್ಸ್ ಆ್ಯಡ್ ಆಗಿರುತ್ತೆ ಸ್ಟಾರ್ಟಿಂಗಲ್ಲಿ ಎನ್ಸ್ಕೊಳ್ಳಿ ಲೇರ್ ಮೇಲೆ ಟ್ಯಾಪ್ ಮಾಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಈ ಒಂದು ಪಾರ್ಟಿಕಲ್ ಎಫೆಕ್ಟ್ ವಿಡಿಯೋನ ಸೆಲೆಕ್ಟ್ ಮಾಡಿ ಸ್ಪಿಡ್ ಸ್ಕ್ರೀನ್ ಅಂತ ಇರುತ್ತೆ ನೋಡಿ ಇದ್ರ ಮೇಲೆ ಟ್ಯಾಪ್ ಮಾಡಿ ಬಾಕ್ಸ್ ಮೇಲೆ ಟ್ಯಾಪ್ ಮಾಡಿ ಫಿಲ್ ಆಗುತ್ತೆ ಫಿಲ್ ಆಗಿದ ನಂತರ ಇದೇ ಒಂದು ವಿಡಿಯೋ ಮೇಲೆ ಟ್ಯಾಪ್ ಮಾಡಿ ಸ್ಕ್ರಾಲ್ ಮಾಡ್ಕೊಳ್ಳಿ ಬ್ಲೆಂಡಿಂಗ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸ್ಕ್ರೀನ್ ಅಂತ ಇರುತ್ತೆ ಬ್ಲೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕ್ರೀನ್ ಅಂತ ಇರುತ್ತೆ ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಬ್ಲಾಕ್ ಕಲರ್ ಆಗುತ್ತೆ ಇಟ್ಕೊಳುಗಳು ಅನಿಮೇಟ್ ಶೋ ಆಗುತ್ತೆ ವಿಡಿಯೋ ಪ್ಲೇ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಹೇಳ್ಕೊಟ್ಬಿಡ್ತೀನಿ ಒಂದು ಸ್ಟೆಪ್ಸ್ನಾದ್ರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಈ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್ ಡ್ಯಾಂಕ್ ಫಾರ್ ಗೈಸ್